ರಾಜಧಾನಿ ಬೆಂಗಳೂರಿನಲ್ಲಿ ದೊಡ್ಡ ಅನಾಹುತವೊಂದು ನಡೆಯೋದಿತ್ತು ನಿನ್ನೆ ಬಟ್ ದೇವರ ದೊಡ್ಡವನು ಅನಾಹುತ ನಡೆದಿಲ್ಲ ಶಿವಾಜಿನಗರದ ಶಿಶು ವಿಹಾರ ನಿನ್ನೆ ಬೆಳಗ್ಗಿನ ಜಾವ ಏಕಾಏಕಿಯಾಗಿ ಕುಸಿದು ಬಿದ್ದಿದೆ ಮಕ್ಕಳಿದ್ದಿದ್ರೆ ಕತೆ ಹೆಂಗೆ ಎನ್ನುವಂತಹ ಪ್ರಶ್ನೆ ಪೋಷಕರು ಮತ್ತು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಎಟ್ ದ ಸೇಮ್ ಟೈಮ್ ಬಿ ಬಿ ಎಂ ಪಿಯ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಬನ್ನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಇನ್ನು ಬುದ್ಧಿ ಕಲಿಯದ ಬಿಬಿಎಂಪಿ ಇವತ್ತೋ ನಾಳೆಯೋ ಬೀಳೋ ಹಂತದಲ್ಲಿ ಮತ್ತೊಂದು ಶಿಶು ವಿಹಾರ ಮಕ್ಕಳ ಜೀವದ ಜೊತೆ ಬಿಬಿಎಂಪಿ ಚಲ್ಲಾಟ ನಿನ್ನೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಶಿವಾಜಿನಗರದ ಕುಕ್ರೋಡ್ ನಲ್ಲಿದ್ದ ಎಂಬತ್ತು ವರ್ಷದ ಹಳೆಯ ಬಿಬಿಎಂಪಿ ಶಿಶು ವಿಹಾರದ ಕಟ್ಟಡ ಕುಸತಿತ್ತು ಒಂದು ಕಾರ್ ಒಂದು ಲಗೇಜ್ ಆಟೋ ಸಂಪೂರ್ಣ ಜಖಂಗೊಂಡಿದೆ ಅನೇಕ ವರ್ಷಗಳಿಂದ ಬಿಬಿಎಂಪಿಗೆ ಶಾಲಾ ಶಿಕ್ಷಕರು ಮಕ್ಕಳಿಗೆ ಬೇರೆ ಕಟ್ಟಡದ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ರು ಬಿಬಿಎಂಪಿ ಮಾತ್ರ ಕ್ಯಾರೆ ಅಂದಿಲ್ಲ ಶಾಲಾ ಸಮಯದಲ್ಲಿ ಕಟ್ಟಡ ಏನಾದ್ರೂ ಬಿದ್ದಿದ್ರೆ ಊಹೆಗೂ ನಿಲುಕದ ಅನಾಹುತ ನಡೆದು ಹೋಗ್ತಿತ್ತು ಇದೊಂದೇ ಶಾಲೆ ಹೀಗೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಇದೇ ಶಾಲೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ಚರಕ ಆಸ್ಪತ್ರೆ ಹಿಂಭಾಗದಲ್ಲಿ ಬಿಬಿಎಂಪಿಯ ನರ್ಸರಿ ಶಾಲೆ ಹೊಂದಿದೆ ಇದು ರಲ್ಲಿ ಕಟ್ಟಿರೋ ಶಾಲೆ ಈ ಶಾಲೆಯಲ್ಲಿ ನಲ್ವತ್ತೊಂದು ಮಕ್ಕಳಿದ್ದಾರೆ ಶಾಲೆ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಯಾವಾಗ ಬೀಳುತ್ತೋ ಅನ್ನೋ ರೀತಿಯಲ್ಲಿ ಆತಂಕ ಇದೆ ಕಟ್ಟಡದ ಚಾವಣಿಯಲ್ಲಿ ಸಿಮೆಂಟ್ ಕಿತ್ತು ಕಬಣದ ರಾಡ್ಗಳು ಕಾಣ್ತಾ ಇದೆ ಗೋಡೆಗಳು ಕೂಡ ಶಿಥಿಲಗೊಂಡಿದ್ದು ಮುಟ್ಟಿದ್ರೆ ಸಾಕು ತರಗಲೆಯಂತೆ ಉದುರ್ತಾ ಇದೆ ಇದು ಕೂಡ ಬಿಬಿಎಂಪಿಯ ಶಿಶು ವಿಹಾರ ಇದೇ ಶಿವಾಜಿನಗರದಲ್ಲಿ ಇರೋದು ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಕಟ್ಟಡ ಇದ್ರು ಬಿಬಿಎಂಪಿ ಮಾತ್ರ ಡೋಂಟ್ ಕೇರ್ ಅಂತಿದೆ ಶಾಲಾ ಕಟ್ಟಡ ಅಸಲಿ ಬಣ್ಣ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಮಾರುತಿ ಇಂಚಿಂಚಾಗಿ ತೋರಿಸಿ ವಿವರಿಸಿದ್ದಾರೆ ನೋಡ್ಕೊಂಡು ಬರುಳ ಬನ್ನಿ ಶಿವಾಜಿನಗರದ ಕುಕ್ಸ್ ಬಿ ರಸ್ತೆಯಲ್ಲಿ ಶಾಲೆಯ ಕಟ್ಟಡ ಒಂದು ಕುಸಿದು ಬಿದ್ದಿತ್ತು ಬಿಬಿಎಂಪಿ ನಿರ್ವಹಣೆ ಮಾಡ್ತಿರುವಂತಹ ಮತ್ತೊಂದು ಶಾಲೆಯ ಮುಂಭಾಗದಲ್ಲಿ ನಾನು ಆ ಶಾಲೆ ಯಾವ ರೀತಿ ಇದೆ ನಿರ್ವಹಣೆ ಯಾವ ರೀತಿ ಇದೆ ಆ ಕಟ್ಟಡಕ್ಕೂ ಈ ಕಟ್ಟಡಕ್ಕೂ ವ್ಯತ್ಯಾಸಗಳಿದೆಯಾ ಅಂತಹ ಒಂದು ರಿಯಾಲಿಟಿ ಚೆಕ್ ಮಾಡೋದನ್ನ ನಾವು ಪ್ರಯತ್ನ ಪಡ್ತಾ ಇದೀವಿ ನಿಮಗೆ ಮೇಲ್ಭಾಗದ ಚಾರ್ಸಿಯನ್ನು ತೋರಿಸುವಂಥ ಕೆಲಸ ಮಾಡಿಬಿಡ್ತೀನಿ ಯಾವ ಮಟ್ಟಕ್ಕೆ ನೀರು ಬಿದ್ದು 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 ನೀರು ಹಿಡಿದಿದೆ ಅನ್ನೋದು ಒಂದು ಭಾಗದಲ್ಲಿ ಇದೇ ದೃಶ್ಯಗಳು ಕಾಣಿಸ್ತಿದೆ ಮತ್ತೊಂದು ಇಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಅಲ್ಲಿ ಹಾಕಿದಂತ ಪ್ಲಾಸ್ಟಿಂಗ್ ಎಲ್ಲ ಕಿತ್ತು ಬಂದಿರೋದು ಅಂತದ್ದು ಮಕ್ಕಳು ಕೂತ್ಕೊಂಡು ಕೆಳಗಡೆ ಪಾಠ ಕೇಳ್ತಿರ್ತಾರೆ ಆಟ ಆಡ್ತಿರ್ತಾರೆ ಶಿಕ್ಷಕರು ಇಲ್ಲೇ ಪಾಠ ಮಾಡ್ತಿರ್ತಾರೆ ಅವ್ರ ಮೇಲೆ ಬಿದ್ರೆ ಯಾವ ಪರಿಸ್ಥಿತಿ ಆಗ್ಬೋದು ನೋಡಿದ್ರಲ್ಲ ಹೇಗಿದೆ ಕಟ್ಟಡದ ಸ್ಥಿತಿ ಅಂತ ಏನೇನೋ ಮಕ್ಕಳಿಗೆ ಏನಾದರೂ ಆದ್ರೆ ಯಾರು ಹೊಣೆ ಬಿಬಿಎಂಪಿ ಅಧಿಕಾರಿಗಳೇನೋ ಸೇಫ್ ಆಗಿ ಇದ್ಬಿಡ್ತಾರೆ ಈ ಕಟ್ಟಡವೇನಾದ್ರು ನಿನ್ನೆ ಬಿದ್ದ ಕಟ್ಟಡದ ರೀತಿ ಬಿದ್ರೆ ಮಕ್ಕಳ ಗತಿ ಆದ್ರೂ ಏನೋ ಇದಕ್ಕೆ ಬಿಬಿಎಂಪಿ ಅಧಿಕಾರಿಗಳೇ ಉತ್ತರ ಕೊಡಬೇಕು ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು